ಕನಿಷ್ಠ 150 ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಲೇಬೇಕು. ಮತ್ತೊಮ್ಮೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಚನೆ ಮಾಡಬೇಕು, ಇದು ನಮ್ಮ ಸಂಕಲ್ಪ ಆಗಿದೆ. ಕಾಂಗ್ರೆಸ್ ಮುಳುಗ್ತಾ ಇರುವಂತಹ ಹಡಗು, ಅವರ ನಾಯಕ ಯಾರು? ಅವರೊಂದು ರೀತಿ ತಬ್ಬಲಿಗಳಂತೆ ಅಲಿತಾ ಇರುವಂತಹದನ್ನು ತಾವು ನೋಡ್ತಾ ಇದ್ದೀರಾ. ಕರ್ನಾಟಕದಲ್ಲಿ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ, ಆದರೆ ಈ ವಿಧಾನಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರವನ್ನು ಕಳ್ಕೊಂಡು ನೆಲಸಮಾಗಿ ಭಾರತೀಯ ಜನತಾ ಪಾರ್ಟಿ 150 ಹೆಚ್ಚು ಕ್ಷೇತ್ರ ಗೆದ್ದು ಕರ್ನಾಟಕ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ಸಂಕಲ್ಪವನ್ನು ನಾವು ತೊಟ್ಟಿದ್ದೇವೆ. ನಾನು ರಾಮಚಂದ್ರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಬಗ್ಗೆ ವಿಶ್ವಾಸ ಇಟ್ಟು ಪ್ರೀತಿ ಇಷ್ಟು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಅಣ್ಣ ತಮ್ಮಂದಿರು ತಾಯಿಂದರು ಸೇರಿದ್ದೀರಾ. ನಾನು ನಮ್ಮ ತಾಯಿಂದರು ಕೇಳ್ತೇನೆ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಉಪಮುಖ್ಯಮಂತ್ರಿ ಆಗಿದ್ದಾಗ ಕೊಟ್ಟಂತಹ ಭಾಗ್ಯಲಕ್ಷ್ಮಿ ಯೋಜನೆ, ಮನೆಯಲ್ಲಿ ಕೂಲಿ ಮಾಡ್ತಿರೋ ಹೆಣ್ಣು ಮಗಳು, ಅವಳ ಮನೆಯಲ್ಲಿ ಹುಟ್ಟುವಂಥ ಹೆಣ್ಣು ಮಗಳಿಗೆ ಭಾಗ್ಯಲಕ್ಷ್ಮಿ ಅಂತ ಕರೆದು ಅವಳಿಗೆ 18 ವರ್ಷ ಆದಾಗ 1 ಲಕ್ಷಕ್ಕಿಂತ ಹೆಚ್ಚು ಹಣ ಸಿಗುವಂತೆ ಮಾಡಿ ಅವಳ ಸ್ವಾಭಿಮಾನದ ಬದುಕಿ ಅವಳ ಕಾಲ ಮೇಲೆ ನಿಲ್ಲುವಂಥ ಕೆಲಸವನ್ನು ಮಾಡಿದೆ. ರೈತ ನೆಮ್ಮದಿಯಿಂದ ಬದುಕಬೇಕು ಅಂತೇಳಿ ರೈತನ ಪಂಪ್ಸೆಟ್ಗೆ ಉಚಿತವಾಗಿ ವಿದ್ಯುತ್ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಹೀಗೆ ಈ ನಾಡಿಗೆ ಅನ್ನ ಕೊಡುವಂಥ ಅನ್ನದಾತ ರೈತ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನ ಪ್ರತಿಯೊಂದು ತಾಲೂಕಿಗೆ ನಾವೆಲ್ಲ ಬರೋಕ್ಕೆ ಸಿದ್ಧ ಇದ್ದೇವೆ. ನಮ್ಮ ಉದ್ದೇಶ ಒಂದೇ, ಈ ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು, ಮುಂದೆ 150 ಕ್ಷೇತ್ರಗಳನ್ನು ಗೆದ್ದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಅನ್ನೋಂಥ ಹಂಬಲ ನಮ್ಮದಾಗಿದೆ. ಅದಕ್ಕೆ ನೀವೆಲ್ಲ ಕೈ ಜೋಡಿಸಬೇಕು. ರಾಮಚಂದ್ರ ಅವರು ನಮ್ಮ ಮುಂದಿನ ಚುನಾವಣೆ